ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅಂತೇಳಿ ಆರೋಪಿಗಳು ಪೊಲೀಸರ ಮುಂದೆ ತನಿಖೆಯ ಸಂದರ್ಭದಲ್ಲಿ ಬಾಯ್ಬಿಡ್ತಾ ಇದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಿ ಮರ್ಡರ್ ಚಿತ್ರದುರ್ಗದ ಸರಸ್ವತಿಪುರಂ ಬಳಿ ರೇಣುಕಾ ಸ್ವಾಮಿ ಅವರ ಬೈಕ್ ಪತ್ತೆಯಾಗುತ್ತೆ ಇಲ್ಲಿಂದಲೇ ರೇಣುಕಾ ಸ್ವಾಮಿ ಅವರನ್ನ ಕಿಡ್ನ್ಯಾಪ್ ಮಾಡುತ್ತೆ ಡಿ ಗ್ಯಾಂಗ್ ರೇಣುಕಾ ಅವರನ್ನ ಕರೆದೊಯ್ದಿದ್ದ ದರ್ಶನ್ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಅವರು ಫಾರ್ಮಸಿಯಲ್ಲಿ ಕೆಲಸವನ್ನು ಮುಗಿಸಿಕೊಂಡು ಬರ್ತಾ ಇದ್ದಂತಹ ರೇಣುಕಾ ಸ್ವಾಮಿ ಅವರನ್ನ ಅವರು ತಡಿತಾರೆ ಅದಾದ ಮೇಲೆ ಅವರನ್ನ ಸ್ಕಾರ್ಪಿಯೋ ಕಾರ್ ನಲ್ಲಿ ಕೂರಿಸಿಕೊಳ್ಳುವಂತಹ ಕೆಲಸವನ್ನ ಮಾಡುತ್ತಾರೆ ನೇರವಾಗಿ ಅವರನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಶೆಡ್ ನಲ್ಲಿ ಇರಿಸಿ ಥಳಿಸಿರುವಂತಹ ಸ್ವಾಮಿ ಕೊರೆ ಕೊಲೆ ಪ್ರಕರಣ ಹಾಗೂ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ರೇಣುಕಾ ಸ್ವಾಮಿ ಕಿಡ್ನಾಪ್ ಆದಂತಹ ಸ್ಥಳದಲ್ಲಿ ನಾವು ಇದೀವಿ ನೋಡುವಾಗಿದೆ ಇದೇ ಸ್ಥಳದಲ್ಲಿ ಅಂದ್ರೆ ಚಿತ್ರದುರ್ಗದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ ಸರಸ್ವತಿಪುರ ಅನ್ನುವಂತಹ ಒಂದು ಏರಿಯಾದ ಪಕ್ಕದಲ್ಲಿ ಆತನ ಗಾಡಿ ಸಿಕ್ಕಿರುತ್ತೆ ಪ್ರಮುಖವಾಗಿ ಏನು ಗುರುವಾರ ಸಂಜೆ ಆತ ಇದೇ ರಸ್ತೆಯಲ್ಲಿರುವಂತಹ ಅಪೋಲೋ ಫಾರ್ಮದಲ್ಲಿ ಕೆಲಸ ಮಾಡ್ತಿರ್ತಾನೆ ಗುರುವಾರ ಸಂಜೆ ಕೆಲಸ ಮುಗಿಸಿಕೊಂಡು ವಾಪಸ್ ಬರ್ತಿರುವಂತಹ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಆತನನ್ನ ನಿಲ್ಲಿಸ್ತಾನೆ ನಿಲ್ಸಿ ಸಾಕಷ್ಟು ಒಂದು ಮಾತುಕತೆ ಕೂಡ ನಡೆಯುತ್ತೆ ಅನ್ನುವಂತಹ ಕೂಡ ಈಗಾಗಲೇ ಲಭ್ಯ ಆಗಿರುವಂತದ್ದು ಇದೇ ಮಾತುಕತೆ ನಡೆಸಿ ಇದೇ ರಸ್ತೆಯಲ್ಲಿ ಆತನ ಗಾಡಿ ಏನಿದೆ ಗಾಡಿಯನ್ನು ನಿಲ್ಲಿಸಿ ಬೆಂಗಳೂರಿಗೆ ಕರೆದೊಯ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಲಭ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಈಗಾಗಲೇ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ಈಗಾಗಲೇ ಇಲ್ಲಿರುವಂತಹ ವಾಹನ ಅಂದ್ರೆ ಆತನ ಸ್ವಾಮಿಯ ವಾಹನವನ್ನು ಕೂಡ ಅಂದರೆ ಬೈಕ್ ಕೂಡ ಈಗ ಕುಟುಂಬಸ್ಥರು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಮತ್ತು ಪೊಲೀಸರು ಕೂಡ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಯಾವ ಕಾರಣಕ್ಕೆ ತೆಗೆದುಕೊಂಡು ಹೋದರು ಮತ್ತು ಇಲ್ಲಿ ಯಾವ ಎಷ್ಟನೇ ತಾರೀಕು ಮತ್ತು ಎಷ್ಟು ಗಂಟೆಗೆ ಆತ ಇಲ್ಲಿಂದ ಬೆಂಗಳೂರಿಗೆ ಹೋದ ಅನ್ನುವಂಥದ್ದು ಎಲ್ಲ ಮಾಹಿತಿ ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ದರ್ಶನ್ ಸೇರಿದಂತೆ ಹದಿಮೂರು ಜನ ಕೂಡ ಬಂಧನ ಮಾಡಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಒಂದು ಕ್ಷುಲ್ಲಕ ಕಾರಣಕ್ಕೆ ಈ ರೀತಿಯಾದಂತಹ ಕೊಲೆ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಪ್ರಾಥಮಿಕವಾಗಿ ಸಿಕ್ಕಿದೆ ಇದರ ಹಿಂದೆ ಯಾವೆಲ್ಲ ಘಟನೆಗಳಿದ್ದಾವೆ ಮತ್ತೆ ಯಾವ ಕಾರಣಕ್ಕೆ ಕೊಲೆ ಆಗಿದೆ ಅನ್ನುವಂಥದ್ದು ಇನ್ನೂ ಕೂಡ ತನಿಖೆ ಕೂಡ ನಡೆಸ್ತಾ ಇರುವಂಥದ್ದು ಒಂದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಡೀ ರಾಜ್ಯಾದ್ಯಂತ ದರ್ಶನ್ ಅಭಿಮಾನಿಗಳಾಗಿರ್ಬೋದು ಮತ್ತೆ ಸಾರ್ವಜನಿಕರಿಗೆ ಒಂದು ನುಂಗಲಾರದ ತಗುತ್ತಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ಪುನೀತಾಪ್ತಿ ಪಬ್ಲಿಕ್ ಟಿವಿ ದಾವಣಗೆರೆ